Thank you, sir. Thank you. Cinema super ಆಗಿದೆ ಒಳ್ಳೆ ಸಿನಿಮಾ ಮಾಡಿದ್ದಾರೆ ನಮ್ಮ ನಿರ್ದೇಶಕರಿಗೆ ಒಳ್ಳೆ ಫೀಚರ್ ಇದೆ ಕನ್ನಡದಲ್ಲಿ ಫಾರ್ ರಂಜಿತ್ ಅಂತ ಹೇಳಬೇಕು ಅವರಿಗೆ ಸಿನಿಮಾದಲ್ಲಿ ಒಳ್ಳೆ ಅವಕಾಶ ಸಿಗಲಿ ಇನ್ನು ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ಅವಕಾಶ ಸಿಗಲಿ ಇನ್ನು ಹೆಸರಿಗೆ ಬೆಳೆಯಲಿ ಅಂತ ಹೇಳಿ ಬರ್ತಾ ಇದ್ದೀನಿ ಸರ್ ಹೀಗೆ ಬ್ರದರ್ ಸೂಪರ್ ಆಗಿದೆ ಕನ್ನಡದವರು ಇದನ್ನ ಕೈ ಹಿಡಿ ಸರ್ ಒಳ್ಳೆ ಸರ್ ಸೂಪರ್ ಆಗಿದೆ ಎಂಬತ್ತೈದು ವರ್ಷ ಆಗಿರುತ್ತಲ್ಲ ಇವತ್ತು ಇದು ನಡೀತಾನೆ ಇದೆ ಇದು ಸಿಗಬೇಕಂದ್ರೆ ಎಚ್ಚೆತ್ಕೊಂಡು ಇಂಥ ಸಿನಿಮಾಗಳು ಇನ್ನೂ ನೂರಾರು ಬರ್ಬೇಕು ನೂರಾರು ಕೆಲಸಗಳು ಬಂದು ಯಶಸ್ವಿ ಆಗ್ಬೇಕು ಮೂರು ದಿನಗಳೆಲ್ಲ ಸಾವಿರ ದಿನಗಳಾಗಿ ಓಡಬೇಕಂತ ನಮ್ಮ ಆಸ್ತಿ ಓಕೆ ಇವತ್ತು ವಿಜಯಪುರ ಸನ್ನಿವೇಶನ ಥಿಯೇಟ್ರಲ್ಲಿ ಫುಲ್ ಪಾಲಾರ ಚಿತ್ರ ಹೌಸ್ಫುಲ್ ಆಗಿ ಪ್ರೀಮಿಯರ್ ಶೋ ಹೌಸ್ಫುಲ್ ಆಗಿತ್ತು 24ನೇ ತಾರೀಕು ಫೆಬ್ರವರಿ 2023ಗೆ ರಿಲೀಸ್ ಆಗುತ್ತೆ ಕರ್ನಾಟಕ ದಯವಿಟ್ಟು ನಮ್ಮ ದಲಿತ ಬಾಂಧವರು ಫಸ್ಟ್ ನೋಡಬೇಕು ಈ ಮೂವಿಗಳಾಗಿ ಸೊ ಈಗ ಮತ್ತ ಎನ್ಕರೇಜ್ ಮಾಡಬೇಕು ಅಂತೇಳಿ ನಾವು ಈ ಮೂಲಕ ಕೇಳ್ಕೊತೀವಿ ಎಲ್ರಿಗೂ ಜೈ ಭೀಮ್ ದಯವಿಟ್ಟು 24ನೇ ತಾರೀಕು ಮರೀತೀರಾ ನಿಮ್ಮ ನಿಯರೆಸ್ಟ್ ಥಿಯೇಟರ್ಗಳಲ್ಲಿ ಹೋಗಿ ನೋಡೋಕ್ಕೆ ಒಂದು ಅವಕಾಶ ಇರುತ್ತೆ ದಯವಿಟ್ಟು ಹೋಗಿ ನೋಡಿ ಒಂದ್ಸರಿ ಪಕ್ಕ ಒಳ್ಳೆ ಎಂಟರ್ಟೈನ್ಮೆಂಟ್ ಮೂವಿ ಒಳ್ಳೆ ಸೆಂಟಿಮೆಂಟ್ ಇದೆ ಖಂಡಿತ ಒಂದ್ಸತಿ ಅಲ್ಲ ಎರಡು ಸತಿ ಅಲ್ಲ ಮೂರು ಸತಿ ನೋಡಿದ್ರು ಕೂಡ ಬೇಜಾರಾಗಲ್ಲ ಮತ್ತೆ ಮತ್ತೆ ನೋಡ್ಬೋದು ನೀವೆಲ್ಲಿ ಸರ್ ಪಾರ್ಲರ್ ಮೂವಿ ಹೇಗಿದೆ ಸರ್ ಈ ಫಸ್ಟಲ್ಲಿ ನೋಡಿದಾಗ ಮೂವಿ ಹಿಂಗೆ ಇಷ್ಟು ಹಿಂಗಿರುತ್ತೆ ಅಂದ್ಕೊಂಡಿದ್ದೀನಿ ತುಂಬ ಚೆನ್ನಾಗೈತೆ ಏನು ಶಿಡ್ಲಘಟ್ಟ ಚಿಕ್ಕಬಳ್ಳಾಪುರ ಇದು ದೇವನಹಳ್ಳಿ ಈ ಕಡೆ ಏನು ಮಾಮೂಲಿಯಾಗಿ ನಾವು ಮಾತಾಡ್ತೀವೋ ಅದೇ ರೀತಿಯಲ್ಲಿ ಪಕ್ಕ ಶೂರಾಗಿ ಸಖತ್ತಾಗೈತೆ ಫಿಲಮ್ ಮಾತ್ರ ನಿಜಕ್ಕೂ ಇಷ್ಟು ಚೆನ್ನಾಗಿರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ತಿಲಕ್ ಅವರು ಮತ್ತು ಹೀರೋಯಿನ್ ಮೇಡಮ್ ಅವರು ಹೆಡ್ಸಪ್ ಇರಬೇಕು ತುಂಬ ಚೆನ್ನಾಗಿದೆ ಈ ಸಿನಿಮಾದಲ್ಲಿ ಮಾಡಿದ್ದಾರೆ ನಮ್ಮ ಹೀರೋ ಮುನಿರಾಜು ಈ ಸಿನಿಮಾದಲ್ಲಿ ಮಾಡಿದ್ದಾರೆ ನಮ್ಮ ಹೀರೋ ಮುನಿರಾಜು ಇಡೀ ಮೊದಲನೇದಾಗಿ ಥ್ಯಾಂಕ್ಸ್ ಮತ್ತು ನಮ್ಮ ಇಲ್ಲಿ ದೊಡ್ಡ ದೊಡ್ಡ ಲೀಡ್ರ್ ಬಂದಿದ್ದಾರೆ ಗಿರೀಶ್ ಅಣ್ಣ ಇರ್ಬೋದು ಮತ್ತು ಎಲ್ಲರೂ ಅವರು ಸಿನಿಮಾ ನೋಡಿ ತುಂಬ ಇಷ್ಟಪಟ್ಟಿದ್ದಾರೆ ಇನ್ನು ಅದಕ್ಕಿನ್ನೂ ಬೇರೆ ಇನ್ನೇನು ಬೇಡ ಮತ್ತು ತುಂಬ ಜನ ಎಲ್ಲ ಚೆನ್ನಾಗೇ ಎಲ್ಲ ಹೇಳ್ತಿದ್ದಾರೆ ಮತ್ತು ನಮ್ಮ ಡೈರೆಕ್ಟರ್ ಸರ್ಗೆ ನಮಗೆ ಒಂದು ಹೀರೋ ಕ್ಯಾರೆಕ್ಟರ್ ಕೊಟ್ಟು ಇವಾಗ ನಮ್ಮ ಹೀರೋ ಅಂತ ಅನ್ಸ್ಕೊತೀನಿ ಅಂದರೆ ಎಲ್ಲ ಇವರಿಂದಲೇ ನಮ್ಮ ಬಡವ್ರ ಮಕ್ಳಿಗೆ ಯಾರು ಬೆಳೆಸಲ್ಲ ಏನು ಅಂದರೆ ಬ್ಯಾಕ್ಗ್ರೌಂಡ್ ನೋಡ್ತಾರೆ ಫಸ್ಟು ಅಪ್ಪ ಏನು ಮಾಡ್ತಾನೆ ಅಮ್ಮ ಏನು ಮಾಡ್ತಾರೆ ಆಮೇಲೆ ಅವ್ರ ಹತ್ರ ದುಡ್ಡಿದೆಯಾ ಇವಾಗ ಅವ್ನು ಹೀರೋ ಮಾಡಿದ್ರೆ ದುಡ್ಡು ಹಾಕ್ತಾರೆ ಅವರು ಮತ್ತು ಪ್ರಮೋಷನ್ಸ್ ಎಲ್ಲ ಹೆಂಗೆ ಮಾಡ್ತಾರೆ ಪ್ರಮೋಷನ್ಸ್ಗೆಲ್ಲ ದುಡ್ಡು ಹಾಕ್ತಾರ ಇಲ್ಲ ಅಂತ ಅವರು ಅದನ್ನೇನು ಕೇಳಲಿಲ್ಲ ನನಗೆ ಅವ್ರನ್ನ ನಂದು ಕೆಲವು ಆ್ಯಕ್ಟಿಂಗ್ ವಿಡಿಯೋಗಳೆಲ್ಲ ನೋಡಿದರು ಆಮೇಲೆ ಅವ್ರು ನನಗೆ ಸ್ಟೋರಿ ಹೇಳಿ ನೀನು ಇದನ್ನು ಮಾಡಬೇಕು ಅಂತ ನನಗೆ ಪ್ರೋತ್ಸಾಹಿಸಿ ನೀವೇನು ನೋಡ್ತೀರಾ ಅದೆಲ್ಲ ಮಾಡಿರೋದೆಲ್ಲ ಇವರಿಂದಲೇ ಇವ್ರ ಮೊದಲು ಥ್ಯಾಂಕ್ ಯು ಇವ್ರಿಗೆ ಇವರು ನಮ್ಮ ಅನ್ನದಾತರು ಅನ್ನದಾತರಿಗೆ ಮೊದಲು ಥ್ಯಾಂಕ್ಸ್ ಮತ್ತು ನಿಮಗೆಲ್ಲ ವಿಜಯಪುರ ಮತ್ತು ದೇವನಹಳ್ಳಿ ಸುತ್ತಮುತ್ತ ಗ್ರಾಮದಿಂದೆಲ್ಲ ಬಂದಿದ್ದೀರಾ ಎಲ್ರಿಗೂ ಥ್ಯಾಂಕ್ಸ್ ಈ ಬಜೆಟ್ ಎಷ್ಟು ಸರ್ ಈ ಮೂವಿಗೆ ಎಷ್ಟೊಂದು ಬಜೆಟ್ ಹಾಕಿದ್ದೀರಿ ಸರ್ ಈ ಬಜೆಟ್ ಚಿಕ್ಕ ಮೂವೀಸ್ಗೆಲ್ಲ ಬಜೆಟ್ ಕೇಳಬೇಡಿ ಸರ್ ಸಾಲ ಸಾಲ ಮಾಡಿರ್ತೀವಿ ಚಿನ್ನ ಎಲ್ಲ ಬ್ಯಾಂಕಲ್ಲಿ ಇಟ್ಟಿರ್ತೀವಿ ಬ್ಯಾಂಕ್ ಮ್ಯಾನೇಜರ್ ಕೇಳಿದ್ರೆ ಕೋಟಿಯಲ್ಲಿ ತೆಗೆದ್ರು ಇಷ್ಟೊಂದು ನೀಟಾಗಿ ಕಂಟೆಂಟ್ ಇರೋ ಓರಿಯೆಂಟೆಡ್ ಫಿಲಮ್ಗಳು ಬಂದಿಲ್ಲ ನಿಜ ಸರ್ ನೀವು ಎಷ್ಟು ತೆಗೆದಿರೋ ಅಂತೂ ಗೊತ್ತಿಲ್ಲ ನಮಗೆ ಕ್ಲಾಸ್ ಏನಂದ್ರೆ ರಾಯಲ್ ಆಗಿ ತೆಗೆದಿದ್ದೀರಿ ಸರ್ ಮೂವಿನ ಥ್ಯಾಂಕ್ ಯು ಸರ್ ಮೂರು ಅವರು ಎರಡು ಅವರು ಜನಗಳನ್ನ ಸೀಟಲ್ಲೇ ಕೂರಿಸ್ತದೆ ಅಂತ ಹೇಳಿದ್ರೆ ತಮಾಷೆ ವಿಚಾರ ಅಲ್ಲ ಹತ್ತು ನಿಮಿಷ ನ್ಯೂಸ್ ನೋಡಲ್ಲ ಯಾರು ಥ್ಯಾಂಕ್ ಯು ಸರ್ ಮುಂಚೆ ಎರಡೆರಡು ಕಾರಲ್ಲಿ ಓಡಾಡ್ತಾ ಇದ್ವಿ ಈಗ ಬೈಕಲ್ಲಿ ಓಡಾಡ್ತಾ ಇದ್ದೀವಿ ನಮ್ಮ ಟೀಮಲ್ಲ ಮೆಟ್ರೋ ಬೈಕೆಲ್ಲ ಒಂದು ಕಡೆ ನಿಲ್ಲಿಸ್ಬಿಟ್ಟು ಮೆಟ್ರೋಲ್ಲಿ ಓಡಾಡ್ತಾ ಇದ್ದೀವಿ ಏನಕ್ಕೆ ಅಂದರೆ ಡೀಸೆಲ್ ಸ್ವಲ್ಪ ಸೇವ್ ಆಗಲಿ ಅಂತ ಯಾವಾಗಲೂ ಡೈಲಿ ಮೂರು ಹೊತ್ತು ಚಿಕನ್ ಬೇಕಿತ್ತು ಇವಾಗ ಎರಡು ಹೊತ್ತು ಊಟ ಮಾಡ್ತಾ ಇದ್ವಿ ಎಲ್ಲರೂ ಬಡವರೇ ಇಲ್ಲಿ ಮಾಡಿರೋದು ನಮಗೂ ಒಂದು ಟೈಮ್ ಬರುತ್ತೆ ಅಂದ್ಕೊಂಡು ಈ ಸಿನಿಮಾ ಮಾಡಿರೋದು ನೋಡೋಣ ರಿಸಲ್ಟ್ ಯಾವ್ದು ಖಂಡಿತವಾಗಿ ಬರುತ್ತೆ ಸಿನಿಮಾದಲ್ಲಿ ಏನು ಬದಲಾವಣೆ ಆಗಬೇಕು ಅಂತ ಸಿನಿಮಾದಲ್ಲಿ ಮುಖಾಂತರ ತೋರಿಸಿದ್ದಾರೆ ಇನ್ನೂ ಕೆಲವು ಕುಗ್ರಾಮಗಳಲ್ಲಿ ಇದೇ ರೀತಿ ಸಮಸ್ಯೆಗಳಿವೆ ಈ ಸಿನಿಮಾ ನೋಡೋದ್ರ ಮೂಲಕ ಸರ್ಕಾರಕ್ಕೂ ಗಮನಕ್ಕೆ ಬಂದು ಎಲ್ಲೆಲ್ಲಿ ಈ ರೀತಿ ಸಮಸ್ಯೆಗಳಾಗ್ತಾ ಇದೆ ಅದೆಲ್ಲ ಬಗೆಹರಿಲಿ
ಈ ಒಂದು ಚಿತ್ರ ಯಶಸ್ವಿಯಾಗಿ ಎಲ್ಲ ಕಡೆ ಪ್ರದರ್ಶನ ಆಗಲಿ. ಅದೇ ರೀತಿ ಸಾರ್ ಅವರು ಹೇಳ್ದಂಗೆ ನಮ್ಮ ಸ್ಯಾಂಡಲ್ವುಡ್ ಅಲ್ಲಿ ಅಷ್ಟೇ ಅಲ್ದಿರ ಬಾಲಿವುಡ್ಗೂ ಲಗ್ಗೆ ಇರಲಿ, ಇವ್ರಿಗೆ ಹೆಸರು ಕೀರ್ತಿ ದುಡ್ಡು ಎಲ್ಲ ತಂದ್ಕೊಳ್ಳಿ ಅಂತ ಹೇಳ್ತಾ ನನ್ನೆರಡು ಮಾತು ಜೀವನಕ್ಕೆ ಕನೆಕ್ಟೆಡ್. ಆ ಕಡೆ ಇದರಲ್ಲಿ ಎಷ್ಟೋ ವಿಚಾರಗಳಿದೆ, ಹೇಳೋ ಸಮಯ ಅಲ್ಲ. ಈ ಸಿನಿಮೆಯಿಂದ ನಾನು ಇರ್ತೀನಿ. ಇವತ್ತು ಪ್ರೇಕ್ಷಕಿಯಾಗಿ ಮಾತಾಡ್ತಾ ಇದ್ದೀನಿ ಈ ಫಿಲಮ್ಗೆ. ನಾನು ನನ್ನ ಹೆಸರು ಭಾಗ್ಯಲಕ್ಷ್ಮಿ ಅಂತ, ನಾನು ಜಂಗಮಕೋಟೆ. ಒಬ್ಬ ನಮ್ಮ ಹುಡುಗ ಈ ಫಿಲಮಲ್ಲಿ ಮಾಡಿದ್ದಾನೆ ಅಂತ ಅನ್ನೋದಕ್ಕೋಸ್ಕರ ನಾನು ಈ ಫಿಲಮ್ ನೋಡೋದಕ್ಕೆ ಬಂದೆ. ಮತ್ತು ಏನು ಮಾಡಿದೆ ಅವನ ಮೇಲೆ ಇರೋ ಪ್ರೀತಿಗೋಸ್ಕರ ಬಂದರೆ ಇವತ್ತು ಒಳ್ಳೆ ಸಂದೇಶ ಕೊಡ್ತಾ ಇದೆ, ಸಂದೇಶ ಕೊಡ್ತಾ ಇದೆ ಈ ಫಿಲಮ್ ಅಂತ ನನಗೆ ಗೊತ್ತಾಯಿತು. ನಮ್ಮ ಇದಕ್ಕೆ ಸೀಮಿತ ಆಗ್ದಿರ, ಫುಲ್ ನಮ್ಮ ಕರ್ನಾಟಕ ಪೂರ್ತಿ ಈ ಸಂದೇಶನ ಇದಾಗೋ ಥರ ಈ ಫಿಲಮ್ ತುಂಬ ಚೆನ್ನಾಗಿ ಓಡಬೇಕು. ನಿರ್ದೇಶಕರು ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ. ಹಾಂ, ನಮಗೆ ಸೀಮಿತ ಆಗಬಾರ್ದು. ಇವಾಗಲೂ ಸಹ ಈ ಥರ ದೌರ್ಜನ್ಯಗಳು ಬೇರೆ ಕಡೆ ಎಲ್ಲ ನಡೀತಾ ಇದೆಯಾ ಅಂತ ಅನ್ನೋದು, ನಾವು ಈ ಕಡೆ ಇರೋರು ಕಮ್ಮಿ ಆಗಿರ್ಬೋದು, ಬಟ್ ಬೇರೆ ಪ್ರದೇಶಗಳಲ್ಲಿ ಎಲ್ಲ ನಡೀತಾ ಇರ್ಬೋದು. ಇದಕ್ಕೆ ಅವ್ರಿಗೆ ನ್ಯಾಯ ಸಿಗಲಿ ಅಂತ ಕೇಳ್ಕೊಳ್ತ ನಮ್ಮ ನಾಯಕರಿಗೆ ಮತ್ತು ನಮ್ಮ ನಿರ್ದೇಶಕರಿಗೆ, ಇಲ್ಲಿ ಇದರಲ್ಲಿ ಅಭಿನಯಿಸೋ ಎಲ್ರಿಗೂ ನಮ್ಮೆಲ್ಲರ ಕಡೆಯಿಂದ ಅಭಿನಂದನೆಗಳು ಕೇಳಿಸ್ತಾ ಇದ್ದೀನಿ. ಪಲಾರ್ ಚಿತ್ರ ತಂಡಕ್ಕೆ ಶುಭವಾಗಲಿ. ಇಡೀ ಕರ್ನಾಟಕ ರಾಜ್ಯದಂತ ನೋಡೋ ಜನತೆ ಒಂದು ಅದ್ಭುತವಾಗಿ ಮೆಸೇಜ್ ಕೊಟ್ಟಿದ್ದಾರೆ. ಹೀರೋ ಕ್ಯಾರೆಕ್ಟರ್ ಅವರು ನ್ಯಾಚುರಲಾಗಿ ಮಾಡಿದ್ದಾರೆ. ಹೀರೋಯಿನಿ ಅಷ್ಟೇ, ಅದಕ್ಕಿಂತ ವಿಲ್ಲನ್ ಅವರು ಮತ್ತು ಅಜ್ಜವ ಆ ಚಿತ್ರಕ್ಕೆ ಜೀವ ತುಂಬಿದ್ದಾರೆ. ಅವರು ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚಿನ ಪಾತ್ರಗಳನ್ನು ಮಾಡಲಿ ಅಂತ ನಾವು ಅಖಿಲ ಭಾರತ ಕಲಾವಿದರ ತಂಡದ ವತಿಯಿಂದ ಈ ಒಂದು ಅಭಿನಯ ಸಲ್ಲಿಸ್ತಾ ಇದ್ದೀವಿ. ಎಲ್ರಿಗೂ ಧನ್ಯವಾದಗಳು.